ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲಿರುವ ಗಣ್ಯರೇ ರಸಿಕರೇ ಬಹಳ ಉತ್ಸಾಹದಿಂದ ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಅನೇಕ ಕಾಂಪಿಟಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾಡಿಸಿ ಅದರಲ್ಲೂ ಅವರ ತಾಯಂದರೆ ಕೆಲವು ತಂದೆಯ ಬಂದಿದ್ದಾರೆ ನಾನು ಮೇಲೆ ಹೋಗೊಂದ್ಸಲಿ ನೋಡ್ಕೊಂಡು ಬಂದೆ ಅಲ್ಲಿರೋ ಉತ್ಸಾಹನ ನೋಡೋದೇ ಒಂದು ಸಂತೋಷ ಆ ತಂದೆ ತಾಯಿಯವರಿಗೆ ನಾನು ಹೇಳೋದೇನೆಂದರೆ ಆ ಪ್ರತಿಭೆಗಳನ್ನು ವಿಕಸಿಸಿ ಮುಂದಿನ ದಿನಗಳಲ್ಲಿ ಅವರು ಹೀಗೆ ಪ್ರಥಾ ಪ್ರತಿಭಾವಂತರಾಗಿ ಕೂತು ನೀವು ಅದನ್ನು ಅಪ್ರಿಷಿಯೇಟ್ ಮಾಡೋ ದಿನ ದೂರವಿಲ್ಲ ಅವರಿಗೆ ನನ್ನ ಮೊದಲ ನಮನ ಹೇಳಿ ಕೇಳಿ ನಾನು ಸುಂಕದೋನು ಇನ್ಕಮ್ ಟ್ಯಾಕ್ಸ್ನೋನು ಅದನ್ನು ಬಿಟ್ಟಿರೋನು ರಿಟೈರ್ ಆಗಿರೋನು ಅಂಥವನನ್ನು ಕರೆದು ಇಂಥ ಸೌಭಾಗ್ಯ ಕೊಟ್ಟ ಡಾಕ್ಟರ್ ರಘುರಾಮ್ ಅವರಿಗೆ ನಾನು ಆಭಾರಿ ರಾಜನಾರಾಯಣನವರ ಬಗ್ಗೆ ಹೇಳಬೇಕಾದ್ರೆ ಹೇಳೋದೇ ಇಲ್ಲ ನಾನು ಅದಕ್ಕೆ ಯಾವ ವಿಚಾರ ಅಂತ ಹೇಳಬೇಕು ಅವರ ಜೊತೆ ನಾನು ಈ ವೇದಿಕೆಯಲ್ಲಿ ಕೂತಿದ್ದೆ ನನ್ನ ಸೌಭಾಗ್ಯ ಅವ್ರಿಗೆ ಆನರ್ ಮಾಡೋದು ಅನ್ನೋದು ಅವರ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳು ಅವರನ್ನು ಅನೇಕ ಸಲ ಅನೇಕ ಕಡೆ ಮರ್ಯಾದೆ ಮಾಡಿದ್ದಾರೆ ಅವರ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದೇ ಒಂದು ಸೌಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಬಗ್ಗೆ ನಾನೊಂದು ಒಂದು ಚಿಕ್ಕದು ನನ್ನ ಪರ್ಸ್ನಲ್ ಅನುಭವ ಹೇಳಿ ಇಷ್ಟಪಡ್ತೀನಿ ನಮ್ಮಕ್ಕ ನಮ್ಮ ಹಿರಿಯಕ್ಕ ಅಮೇರಿಕಕ್ಕೆ ಅರವತ್ತರಲ್ಲಿ ಹೋದರು ಅವಳು ಸೈನ್ಸ್ ಓದ್ಕೊಂಡು ಇನ್ನೇನೋ ಮಾಡಿಕೊಂಡು ಹೋಗೋ ಹೋಗಿದ್ದು ಇಲ್ಲೂ ಲಘು ಸಂಗೀತ ಹವ್ಯಾಸವಾಗಿ ಕಲಿತಿದ್ದವರು ಅಲ್ಲಿ ಈ ಥರ ಇಷ್ಟ ಇದ್ದವರಿಗೆ ಅಲ್ಲಿ ಹೋದ್ಮೇಲೆ ಅದು ಸಮ್ಮರಲ್ಲಿ ಇಂಡಿಯನ್ ವಿದ್ವಾಂಸರೆಲ್ಲ ಬಹಳ ಹೋಗ್ತಾರೆ ಅದಕ್ಕೆ ಬಹಳ ಪ್ರೋತ್ಸಾಹ ಅಲ್ಲೆಲ್ಲನೂ ಬಹಳ ಸೀರಿಯಸ್ ಆಗಿ ತೊಗೋತಾರೆ ನ್ಯಾಚುರಲಿ ಆ ಎರಡು ಮೂರು ತಿಂಗಳಲ್ಲಿ ಪ್ರಾಕ್ಟೀಸ್ ಮಾಡೋದು ಎಲ್ಲ ಅವಳಲ್ಲಿರುವಾಗೆಲ್ಲ ಆಗಿನ ಕಾಲದಲ್ಲಿ ಎಸ್ ಟಿ ಡಿ ಇರಲಿಲ್ಲ ಟ್ರಂಕ್ ಕಾಲ್ ಮಾಡಿ ಹೇಳೋಳು ಯಾರು ಬರೋ ಹಾಗಿದ್ದರೆ ಯಾವುದೋ ಒಂದು ಸುಬಮ್ನಂಗಡಿ ಚಟ್ನಿ ಪುಡಿ ಕಳಿಸು ಇಲ್ಲ ಯಾವುದೋ ಐಂಗಾರ್ ಇದು ಗಾಂಧಿ ಬಜಾರ್ದು ಕಾಂಗ್ರೆಸ್ ಕಳಿಸು ಈ ಥರ ಬರ್ತಾಯಿತ್ತು ರಿಕ್ವೆಸ್ಟು ಯಾರು ಹೋಗೋದ್ರೆ ಕಳಿಸ್ತಿದ್ವಿ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ಅವಳು ಒಂದು ಸಲ ಬಂದು ಇನ್ನೊಂದ್ಸಲಿ ಸೆಕೆಂಡ್ ಟೈಮ್ ಬರ್ತಾ ಇಲ್ಲ ಅದಕ್ಕೊಂದು ನಾಲ್ಕೈದು ತಿಂಗಳು ಮುಂಚೆ ಈ ಸಲ ನಾನು ಒಂದು ತಂಬೂರಿ ತೊಗೊಂಡು ಹೋಗಬೇಕು ಈ ಹವ್ಯಾಸ ಬೆಳೀತಿತ್ತು ಶ್ರುತಿಗೆ ಬೇಕು ಒಂದು ತಂಬೂರಿ ತೊಗೊಳ್ಬೇಕು ಇದರದ್ದು ಶುರು ಮಾಡಿ ಅಲ್ಲಿ ಗಾಂಧಿ ಬಜಾರಲ್ಲಿ ಒಂದು ಅದಕ್ಕೆ ಹುಡುಕಿ ತಂಬೂರಿ ಅದರ ಕಂಟೇನರು ಆರೂವರೆ ಅದರ ಮೆಷರ್ಮೆಂಟ್ ಮಾಡಿ ಕಾರ್ಪೆಂಟರ್ ಹತ್ರ ಕ ಮಾಡಿ ಆಮೇಲೆ ಎಪ್ಪತ್ತೆರಡು ಎಪ್ಪತ್ತ್ಮೂರಲ್ಲಿ ಬಂದು ಆವಾಗ ಬೆಂಗಳೂರಿಂದ ಹೋಗ್ತಿರ್ಲಿಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇರಲಿಲ್ಲ ಅದು ಆ ಕಂಪನಿಂಗ್ ಲಗೇಜು ಇರೆಗ್ಯುಲರ್ ಶೇಪು ಅದು ಆರ್ಡ್ ಶೇಪ್ ಅಂತ ಬಹಳ ಕಷ್ಟಪಟ್ಟು ತೊಗೊಂಡು ಹೋದ್ಲು ಅದಾದಮೇಲೆ ಎಂಬತ್ತರ ಶತಕದಲ್ಲಿ ಬಂದಳು ತೊಂಬತ್ತರಲ್ಲಿ ಬಂದಳು ಆವಾಗ ಶ್ರುತಿ ಬಾಕ್ಸ್ ಬೇರೆಯವ್ರಿಗೆ ತೊಗೊಂಡು ಹೋಗಿದ್ದಾಯಿತು ತೊಂಬತ್ತರಲ್ಲಿ ತೊಂಬತ್ತನೇ ಇಸ್ವಿಲಿತ್ತು ನೈಂಟೀಸಲ್ಲಿ ಆಗಿದ್ದು ಈ ಮೂರು ವರ್ಷದ ಕೆಳಗೆ ಬಂದಳು ಎರಡು ರೈಡಲ್ ಪೆಟ್ಟಿಗೆ ಯಾರಿಗೋ ಅಂತ ತೊಗೊಂಡು ಹೋದ್ಲು ನಾನು ಆ ತಂಬೂರಿ ಕಳಿಸುವಾಗಲೇ ಯೋಚನೆ ಮಾಡಿದ್ದೆ ಇದು ಎಂಥ ಇದು ನಾನು ಸೈನ್ಸ್ ಓದ್ದೊಂದು ಸ್ವಲ್ಪ ಆದರೆ ಇದಕ್ಕೆಲ್ಲಾನು ಎಲ್ಲ ಫ್ರೀಕ್ವೆನ್ಸಿ ಇದ್ರದೆಲ್ಲ ಮಾಡೊಂದಷ್ಟು ರಿಸರ್ಚ್ ಮಾಡಿ ಮಾಡಬಾರ್ದೆ ಅಂತ ಆವಾಗ ಅನ್ನೋರು ಬೈಯೋರು ಅಯ್ಯಯ್ಯೋ ಈ ಮನು ಇದು ಆರ್ಟ್ಸು ಅದು ಸೈನ್ಸು ಅದು ಎಲ್ಲಿ ಎಲ್ಲಿ ಸಂಬಂಧ ಇದೆಲ್ಲ ಬಹಳ ಇನ್ಫ್ರಾಡಿಕ್ಟ್ ಹೇಳಬೇಕಾದ್ರೆ ಅದನ್ನ ಮಾಡೋಕ್ಕಾಗತ್ತೆ ಶ್ರುತಿ ತಾಳ ಪಲ್ಲವಿ ಇದಕ್ಕೆ ಸರಿ ಹೋಗುವಂಥದ್ದನ್ನು ಮಾಡೋದು ಸಾಧ್ಯವಿಲ್ಲ ಮನುಷ್ಯರು ಅವರ ಕೈಯಲ್ಲಿ ಮಾಡೋದು ಅದು ನಿಜವೇ ಅನೇಕ ವಿಚಾರದಲ್ಲಿ ಮನುಷ್ಯ ಇದೆಲ್ಲ ಮೀರಿದೋನು ನೇಚರಲ್ಲಿರೋ ಸೌಂಡ್ಗಳು ಕೈಯಲ್ಲಿ ಮಾಡೋದು ಕಂಠದಿಂದ ಹಾಡೋದು ಇದು ಬಹಳ ನಮ್ಮ ಅನೇಕರು ಇದ್ದಾರೆ ಅವರನ್ನೆಲ್ಲ ಸುಳ್ಳು ಮಾಡಿ ಪ್ರಪಂಚಕ್ಕೊಂದು ಹೊಸ ಅದು ಕೊಟ್ಟವರು ಡಾಕ್ಟರ್ ರಾಜನಾರಾಯಣವರು ಅಂಥವ್ರು ನಾನು ಮೀಟ್ ಮಾಡೋ ಅವಕಾಶ ಆಗಿರಲಿಲ್ಲ ಆದರೆ ಅವ್ರನ್ನ ಬಹಳ ಅಡ್ಮೈರ್ ಮಾಡಿದ್ದೀನಿ ಇದು ಸಿಂಥೆಸಿಸ್ ಆಫ್ ಸೈನ್ಸ್ ಆ್ಯಂಡ್ ಆರ್ಟ್ಸ್ ಆಗೋದು ಒಂದು ಬಹಳ ಇಟ್ ಈಸ್ ಎ ವೆರಿ ಯುನೀಕ್ ಥಿಂಗ್ ಅದರ ಅನುಭವ ಸಂತೋಷ ಸೈನ್ಸ್ಗೆ ಹೇಗಾಗುತ್ತೋ ಸೈನ್ಸಲ್ಲಿ ಏನಾದರೂ ಹೊಸ ಕಂಡುಹಿಡಿದರೆ ಇನ್ವೆಂಟ್ ಮಾಡಿದ್ರೆ ಡಿಸ್ಕವರ್ ಮಾಡಿದ್ರೆ ಆಗೋ ಸಂತೋಷವು ಫೈನ್ ಆರ್ಟ್ಸಲ್ಲಿರೋ ಅತಿ ಎತ್ತರದ ಸಂತೋಷ ಬಲ್ಲಾಳವರು ಡಾಕ್ಟರ್ ಅವರು ಹೇಳಿದ್ರು ಅವರ ಕೈ ಚೇಳಕ ಗೊತ್ತು ಅವರ ಎಂಥ ಜೀವನದಲ್ಲಿ ಯಾವ ಯಾವ ಕಿಡ್ನಿಗಳನ್ನು ರೀಪ್ಲೇಸ್ ಮಾಡಿ ಹೊಸ ಜೀವ ಕೊಟ್ಟವರು ಇವರೆಲ್ಲ ದೇವ್ರಿಗೂ ಚಾಲೆಂಜ್ ಮಾಡೋ ಅಂಥವ್ರು ಒಂದು ಥರ ನೋಡಿದ್ರೆ ಆ ಅನುಭವಗಳನ್ನು ಮೀರಿದ ಸಂತೋಷ ಫೈನ್ ಆರ್ಟ್ಸಲ್ಲಿ ಬರುತ್ತೆ ಅದನ್ನು ನಾವು ಅನುಭವಿಸ್ತೀವಿ ಅದರಲ್ಲಿ ಆರ್ಟಿಸು ಬಹಳ ಹೆಚ್ಚಾಗಿ ಅನುಭವಿಸ್ತಾರೆ ಇಂಥವ್ರ ಮಧ್ಯೆ ಇವತ್ತು ಇರೋದಕ್ಕೆ ಅವಕಾಶ ಕೊಟ್ಟ ಡಾಕ್ಟರ್ ರಘುರಾಮ್ ಅವರಿಗೆ ಒಂದು ಇನ್ನೊಂದು ಸಲ ನಮಸ್ಕಾರ ಮಾಡಿ ಇಲ್ಲಿ ಆನರ್ ಆದ ಎಲ್ಲ ಫೀಲ್ಡಿನ ಆರ್ಟಿಸ್ಟು ನನ್ನ ಹಾರ್ದಿಕ ಶುಭಾಶಯಗಳು ಕೊಟ್ಟು ತಂದೆ ತಾಯಿಗಳಿಗೆ ಮಕ್ಕಳಿಗೆ ಎಲ್ಲರೂ ವಿನ್ ಆಗಲಿ ಪ್ರತಿಭಾವಂತರಾಗಲಿ ಮುಂದೆ ಬರಲಿ ಅಂತ ಹೇಳಿ ಇದೆಲ್ಲದಕ್ಕೂ ಇಬ್ಬರು ಬಲ್ಲಾಳಗಳು ರಾವ್ಗಳು ರಘುರಾಮ್ಗಳು ಬೇಕು ರಾಮಣ್ಣ ರಾಮಣ್ಣ ಅವ್ರಿಗೂ ಅವರು ಇಲ್ಲದೆ ಇವೆಲ್ಲ ನಡೆಸೋದಲ್ಲ ಇದು ಬಹಳ ಕಷ್ಟದ ಕೆಲಸ ಇಷ್ಟೊಂದು ಕಾಂಪಿಟೀಷನ್ನು ಒಂದು ದಿನ ಬೆಳಗ್ಗೆಯಿಂದ ಸಾಯಂಕಾಲ ಆಗಿ ಒಳ್ಳೆ ದೊಡ್ಡ ಹಬ್ಬ ಇದನ್ನು ಆರ್ಗನೈಸ್ ಮಾಡಿದ ರಘುರಾಮ್ ಆ್ಯಂಡ್ ಅವರ ಟೀಮು ಉದಾರಿ ಡೋನರ್ಸು ಎಲ್ಲರಿಗೂ ಸ್ಪೆಷಲ್ ಅಭಿನಂದನೆ ತಲಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ